ಇದ್ರ ಜೊತೆಗೆ ಇಲ್ಲಿ ಸರ್ಕಾರದ ನಮ್ಮ ಪಕ್ಷದ ಕೆಲವು ಲೋಪ ನಾವು ಕೇವಲ ರೇಣುಕಾಚಾರ ಒಬ್ಬನ ಸೋಲಿಲ್ಲ ತಪ್ಪು ನಿರ್ಧಾರಗಳಿಂದ ನಾವು ಒಳ ಮೀಸಲಾತಿ ಕೊಡಬೇಡ್ರಿ ಅಂತ ಹೇಳಿದ್ವಿ ಒಳ ಮೀಸಲಾತಿ ಕೊಟ್ಟು ಇಡೀ ರಾಜ್ಯದಲ್ಲಿ ನಾನು ಭಾಳಷ್ಟು ಜನ ನನಗೆ ಮಾಜಿ ಸಚಿವರು ಮಾಜಿ ಶಾಸಕರು ಹೇಳ್ತಾರೆ ಈ ಒಳ ಮೀಸಲಾತಿ ಭಾಳ ಕಡೆ ಏಟಾಯಿತು ಅಂತ ನಾವು ಮಾಡಬೇಡ್ರಿ ಅಂತ ಹೇಳಿದ್ವಿ ಒಳ ಮೀಸಲಾತಿ ಇದನ್ನು ಚುನಾವಣೆ ಘೋಷಣೆಯಾಗಿ ಒಂದು ವಾರ ಮುಂಚೆ ಅವಶ್ಯಕತೆ ಇರಲಿಲ್ಲ ಒಳ ಮೀಸಲಾತಿ ತಂದರು ಇದ್ರ ಜೊತೆಗೆ ಅನ್ನಭಾಗ್ಯ ನಾವು ಹೇಳ್ದಿ ಹೆಂಗಿದ್ರು 10 ಕೆಜಿ ಅಕ್ಕಿ ಕೊಡ್ತೀವಿ ಪ್ರಧಾನಮಂತ್ರಿ ಕೊಡ್ತಿದ್ರು ಕೊನೆಯ ಅವಧಿಯಲ್ಲಿ ಕಟ್ ಮಾಡಿಬಿಟ್ಟು ನಾನು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ವಿ ಕೇಳಲಿಲ್ಲ ಇದರಲ್ಲಿ ಲೋಪದೋಷ ಆಯಿತು ಮತ್ತು ಎನ್ ಪಿ ಎಸ್ ನೌಕರರು ನನ್ನ ಕಚೇರಿಗೆ ಬಂದು ಬೆಂಗಳೂರು ವಿಕಾಸದಲ್ಲಿ ಮನವಿ ಕೊಟ್ಟರು ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ಅವ್ರು ಹೋರಾಟ ಮಾಡ್ತಿದ್ರು ನಾನು ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದೆ ಮಾತಾಡ್ತೀನಿ ಅಂದರೆ ಮಾತಾಡೋಕ್ಕೆ ಬಿಡಲಿಲ್ಲ ಎನ್ ಪಿ ಎಸ್ ನೌಕರರೆಲ್ಲ ಬಿ ಜೆ ಪಿ ವಿರುದ್ಧ ತಿರುಗಿದ್ರು ಒಳ ಮೀಸಲಾತಿ ಬಡವರ ತಿನ್ನುವ ಅನ್ನಕ್ಕೂ ಹೊಟ್ಟೆ ಮೇಲೆ ಹೊಡೆದ್ರು ಅಂತೇಳಿ ಅದು ಒಂದು ಕಡೆ ಎಲ್ಲೋ ಬಡ ಜನರ ವಿರುದ್ಧ ಆದರು ಶಾಪ ಹಾಕಿದ್ರು ಇಡೀ ರಾಜ್ಯದಲ್ಲಿ ಜನ ಮಾತಾಡ್ತಾರೆ ಎಲ್ಲ ಕಡೆ ಪ್ರವಾಸ ಮಾಡ್ತೀವಿ ಇದು ರೇಣುಕಾಚಾರ್ಯ ಅಭಿಪ್ರಾಯ ಇಲ್ಲ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನ ಇಳಿಸಿದ್ದು ಭಾಳ ದೊಡ್ಡ ತಪ್ಪು ಮಾಡಿದರು ಕೇವಲ ಯಡಿಯೂರಪ್ಪ ವೀರಶೈವ ಸಮಾಜ ಕಷ್ಟಲಿಂಗ ಸಮಸ್ಯೆಯಲ್ಲಿ ಎಡ ವರ್ಗದ ಹಾಕಿ ಸಾಮಾಜಿಕ ನ್ಯಾಯ ಕೊಟ್ಟಂಥವ್ರಿಗೆ ಅನ್ನೇ ಜನ ಮಾತಾಡ್ತಾರೆ ಇದು ನನ್ನಲ್ಲ ನಮ್ಮ ಕಾರ್ಯಕರ್ತ ಮುಖಂಡ ಭಾವನೆ ಇಲ್ಲ ಮತ್ತು ಚುನಾವಣಾ ಪೂರ್ವದಲ್ಲಿ 70 ಜನರಿಗೆ ಟಿಕೆಟ್ ತಪ್ಪಿಸಿದ್ರು ಜಗದೀಶ್ ಶೆಟ್ಟರ್ ಈಶ್ವರಪ್ಪನ ವಯಸ್ಸಾಗಿತ್ತ ಜಗದೀಶ್ ಶೆಟ್ಟರ್ ಸೋತಿರ್ಬೋದು ಅದರ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆಯಿತು ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಜನ ನಮ್ಮ ಸ್ನೇಹಿತರು ಮಾಜಿ ಸಚಿವ ಶಾಸಕರು ಹಿನ್ನಡೆ ಆಯ್ತಿದ್ರು ಅವತ್ತಿನ ಕಾಲದಲ್ಲಿ ಕುರುಬರ ಸಮಾಜದಲ್ಲಿ ಹಾಲುಮತ ಸಮಾಜ ಈಶ್ವರಪ್ಪ ಒಬ್ಬರೇ ಬಾಬೆ ಬಿಡ್ಕೊಂಡು ಇಡೀ ರಾಜ್ಯ ಉದ್ದಕ್ಕೆ ಪ್ರವಾಸ ಮಾಡಿದರು ಅವ್ರದ್ದು ಬಿ ಜೆ ಪಿ ಕೂಡ ಈಶ್ವರಪ್ಪಿಗೆ ಅನ್ಯಾಯ ಮಾಡಿದರು ಅವರೇನೇ ತ್ಯಾಗ ಮಾಡಿ ಪತ್ರ ಬರೆದ್ರು ಅವ್ರನ್ನ ಕಡೆಗಾಳಿಸೋ ಅವಶ್ಯಕತೆ ಇಲ್ಲ ಎಲ್ಲವೂ ಕಾರಣಗಳಿಂದ ಬಿ ಜೆ ಪಿಗೆ ಹಿನ್ನಡೆ ಆಯಿತು ವಿಸ್ತಾರ ನ್ಯೂಸ್ ನಿಖರ ಜನಪರ